ನೇಪಾಳ್ನಲ್ಲಿ 16th May 2023 ನಾವು ಉಳಿದಿರೋಂಥ ಲಾಡ್ಜ್ ಸ್ವಿಮ್ಮಿಂಗ್ ಪೂಲ್ ಮೇಲೆ ಆಶೀಶ್ ಗುಡ್ ಮಾರ್ನಿಂಗ್ ಅವ್ರಿಯೋ ದಿಸ್ ಇಸ್ ಬ್ರದರ್ ಆಶೀಶ್ ಸೊ ಇವ್ರ ಮುಖಾಂತರ ನಮಗೆ ಈ ಜಾಗ ಬುಕ್ ಮಾಡಿರೋ ಬ್ರದರ್ ವೈ ವೈ ಸಿಂಪ್ಲಿ ವೇರ್ ಇಟ್ ದಿಸ್ ಇಸ್ ಮೋರ್ ಕಂಫರ್ಟಬಲ್ ದಿಸ್ ಇಸ್ ಮೋರ್ ಬೆಟರ್ ನಮ್ಮ ಲಾಡ್ಜ್ ಸುತ್ತಮುತ್ತಲು ಏನೋ ಜಾಗ ಇದು ನೋಡಿ ಬೆಟ್ಟ ಗುಡ್ಡಗಳೆಲ್ಲ ಹೆಂಗಿದೆ ಈ ಗಲ್ಲಿ ರೋಡ್ಗಳಲ್ಲಿ ಬರಬೇಕು ಸೇಮ್ ಊಟಿ ಹೆಂಗಿದೆಯೋ ಅದೇ ಥರ ಪಕ್ಕ ಅದೇ ವೆದರ್ ಏನೂ ಚೇಂಜಸ್ ಇಲ್ಲ ಡಿಟ್ಟು ಊಟಿ
ಮೆಟ್ರೋ ನೋಡ್ರಲ್ಲಿ. ಲೋಕಲ್ ಅಂಗಡಿ ಹಿಂಗಿದೆ. ಆಮೇಲೆ ಇದು ಬಸ್ ಸ್ಟ್ಯಾಂಡು, ಇದು ನೀರಿನ ಟ್ಯಾಂಕರು. ಆಮೇಲೆ ಇಲ್ಲಿ ನೋಡ್ಬೋದು ಸ್ಟೋರಲ್ಲಿ ಲಿಕ್ಕರ್ ಕೂಡ ಸೇಲ್ ಮಾಡ್ತಾರೆ. ಸೊ ಕುಡಿಯೋರು ಇಲ್ಲೇ ತೊಗೊಂಡೋಗಿ ನೋಡೋದು ಕುಡಿಬೋದು. ಇವೆಲ್ಲ ಲೋಕಲ್ ಅಂಗಡಿಗಳು ನೋಡಿ ಹೇಗಿದೆ. ಆಮೇಲೆ ನೇಪಾಲಲ್ಲಿ ರೋಡ್ಗಳು ಹಿಂಗೆ ಇರೋದು, ದಿನೇ ಎತ್ಕೊಂಡೇ ಮಾಡ್ಬೇಕು ಹೋಗ್ಬೇಕು ನೋಡಿ. ಇದು ಪ್ರಾವಿಷನ್ ಸ್ಟೋರು, ನೇಪಾಲಲ್ಲಿರೋ ಪ್ರಾವಿಷನ್ ಸ್ಟೋರು. ಆಮೇಲೆ ನೇಪಾಲಲ್ಲಿರೋಂಥ ಹೇರ್ ಕಟ್ಟಿಂಗ್ ಶಾಪು, ಆಮೇಲೆ ಹೋಟ್ಲು ಎಲ್ಲ ಹಿಂಗೆ ನೋಡಿ. ಇದು ನೋಡಿ, ಇದು ಚಿಕ್ಕದಾಗ ಒಂದು ಕ್ಯಾಂಟೀನ್ ಥರ. ಇದು ಲಿಕ್ಕರು ಕೂಲ್ ಡ್ರಿಂಕ್ಸ್ ಎಲ್ಲ ಇಲ್ಲೇ ಸೇಲ್ ಮಾಡ್ತಾರೆ, ಆ ಥರ ಅಂಗಡಿ ನೋಡಿ. ಇದು ನೇಪಾಲದಂಥ ಬೇಕ್ರಿ. ನಮ್ಮ ಆಶೀಶ್ ಬದರು ಜೋಶು ಅನ್ಕೊಂಡು ಹೋಗ್ತಾ ಇದಾರೆ ನೋಡ್ರಿ. ತಿರ್ಗಿರಿ, ಟರ್ನ್ ಬ್ಯಾಕ್ ಸರ್. ಟಾಟಾ ಭಾಸ್ಕರು, ವಿಶಾಸಿಸ್ತರು ಎಲ್ಲರೂ ಬರ್ತಾ ಇದಾರೆ ನೋಡಿ. ಮನೆಗಳು ನೋಡ್ಬೋದು, ಸೇಮ್ ಊಟಿಯಲ್ಲಿ ಹೆಂಗಿದೆಯೋ, ಕೊಡಕಿನ ಹೆಂಗಿದೆಯೋ ಆ ಥರ. ಆದರೆ ಮನೆಗಳಿಗೆ ಪ್ಲಾಸ್ಟಿಕ್ ಮಾಡೋದಿಲ್ಲ ನೋಡಿ. ಬೆಟ್ಟ ಗುಡ್ಡಗಳ ಥರ ಈ ಥರ ಇದೆ ಈ ಥರ. ಆಮೇಲೆ ನೋಡಿ ಹಿಲ್ಸ್ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮಳೆ ಬಿಡುವಂಥ ವಾತಾವರಣ ಇದೆ. ಈ ಕಡೆ ರೈಟ್ ಸೈಡಲ್ಲಿ ಈ ಕಡೆ ಹಿಮಾಲಯ ಅಲ್ಲಿ ಪರ್ವತ ಹೆಂಗೆ ಕಾಣಿಸ್ತದೆ, ಅದು ದಾಟ ಆ ಕಡೆ ಹೋದರೆ ಹಿಮಾಲಯ ಪರ್ವತ. ಇಲ್ಲಿಂದ ಬರೀ 300 ಕಿಲೋಮೀಟರ್ಸ್ ಮಾತ್ರ. ನೇಪಾಲಲ್ಲಿರುವಂಥ ಅಂಗಡಿಗಳು. ಇಲ್ಲಿ ಮೊಟ್ಟೆ ನೋಡ್ಬೋದು, ಆರೆಂಜ್ ಕಲರ್ ಮೊಟ್ಟೆ. ನೇಪಾಲಲ್ಲಿ ಗುಡ್ಸ್ಲು ಅಂದರೆ ಈ ಥರ ಇರ್ತಾರೆ ಬಡವ್ರ ಮನೆ. ಇದು ಪ್ರಾವಿನ್ಸ್ ಸ್ಟೋರು. ನೇಪಾಲ್ ಕರೆನ್ಸಿ ಬ್ರದರ್ ಇಸ್ ಗಿವಿಂಗ್ ದ ಮನಿ. ಹೌ ಮಚ್ ಇಟ್ ರನ್? 100 ರುಪೀಸ್. ಓ ಗುಡ್ ಗುಡ್. ಡೋಂಟ್ ವರಿ ಅಬೌಟ್ ಮನಿ, ಇಫ್ ಐ ನೀಡ್ ಐ ಸಿ ಐ ವಿಲ್ ಆಕ್ಸ್ ಇಟ್. ಆ ಓಕೆ ಓಕೆ ಓಕೆ. ಬಿಕಾಸ್ ಯು ಆರ್ ಹಿಯರ್. ಸೋ ದೇರ್ ಇಸ್ ನೋ ಗೂಗಲ್ ಪೇ ಹಿಯರ್. ಆ ಸಿಟಿ ಗೋಪಾಲ್ ಬಿಡದರು, ಆಶೀರ್ ಬಿಡಿದ್ರು, ರಾಜವೃದ ಬಿಡ್ತಿದ್ದಾರೆ ಮಾತಾಡ್ಕೊಂಡು. ನೆಕ್ಸ್ಟು ಅಲ್ಲಿ ಎರಡು ರೋಡ್ ಬಿದ್ರು, ಬಸ್ ರೋಡ್ ಬಿದ್ರು, ಶಿಶು ನಿಧಾನ ಬಿಡ್ತಿದ್ದಾರೆ.
ಅಲ್ಲಿ ವ್ಯವಸಾಯ ಮಾಡ್ತಾರದ. ಇದು ಸಿಟಿನ ಸ್ವಲ್ಪ ದೂರ, ಸಬ್ಬರ್ಬನ್ ಅಂತ ಹೇಳ್ತಾರೆ ಆ ಜಾಗ, ವ್ಯವಸಾಯ ಮಾಡ್ತಾಯಿದ್ದಾರೆ. ಈ ಥರ ಇದೆ ಗೋಪಾಲ್ ಬುದ್ರ ಮನೆಗೆ ಹೋಗ್ತಾರೆ, ಗೋಪಾಲ್ ಬುದ್ರ ಆಶೀಶ್ ಬುದ್ರ ಮಾಡ್ತಾರೆ. ಇಲ್ಲಿದ್ದು ವ್ಯವಸಾಯ ಫಾರ್ಮ್ ಹೌಸು. ಬಾತ್ರೂಮ್ ಹೆಂಗಿದೆ ಇಲ್ಲಿ, ಹಿಂಗೆ ಎಲೆಕ್ಟ್ರಿಕ್ ವೈರ್ಗಳು ನೋಡಿ ಹೆಂಗಿದೆ, ಬರೀ ಎಲೆಕ್ಟ್ರಿಕ್ ವೈರ್ ಬಾತ್ರೂಮ್ ಇದೆ ನೋಡಿ. ನೇಪಾಲ ಇರೋಂಥ ಕೊಡಿ ನಮ್ಮ ಕೊಡಿಗಿಂತ ತಪ್ಪ ಐತೆ.
ನೇಪಾಲ ನೋಡಿ ವ್ಯವಸಾಯ ಹೆಂಗ್ ಮಾಡ್ತಾ ಇದಾರೆ. ಪಾಲಕ್ ಪಾಲಕ್ ಕೀರೆ ಕೀರೆ ಕಾಠ್ಮಂಡುವಲ್ಲಿ ಪವರ್ ಹೌಸ್, ಪವರ್ ಹೌಸ್ ಪವರ್ ಸಪ್ಲೈ. ಗೋಧಿಯ ಒಂದು ಗದ್ದೆ ನೋಡಿ, ಗೋಧಿ ಹೆಂಗಿದೆ. ಈ ಗ್ರೀನ್ ಕಲರ್ ಇರೋದೆಲ್ಲ ಅಣಜಿ. ಗೋಧಿ ನೋಡಿ ಯಾವ ಥರ ಬಗ್ಗಿದೆ, ಗೋಧಿ ತನೆಗಳಲ್ಲಿ ಯಾವ ಥರ ಬಗ್ಗಿದೆ. ನೇಪಾಲಲ್ಲಿ ನೋಡಿ ವ್ಯವಸಾಯ ಹೆಂಗೆ ಮಾಡ್ತಾ ಇದ್ದಾರೆ.
ಪಾಲಕ್ ಪಾಲಕ್ ಕೀರೆ ಕೀರೆ ನೋಡಿ ಇಲ್ಲಿ ಕಾಲ್ ಟ್ಯಾಕ್ಸಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಊಬರ್ ಓಲಾ ತರ ಬರ್ತಾರೆ ಇಲ್ಲಿ ಕಾಲ್ ಟ್ಯಾಕ್ಸಿ. ನೋಡಿ ಊಬರ್ ಕಾರ್ ಅಂತ ಹೇಳಿದ್ರೆ ಅವ್ರ ಕಾರ್ ಹೆಂಗಿದೆ ಮಾರುತಿ 800 ಇವರು ಡ್ರೈವರು ಗೋಪಾಲ್ ಬಂದರು ಕಾರ್ ನೋಡಿದ್ರೆ ಹಳೆ ಕಾರು ಮಾರುತಿ 800 ರೋಡ್ ನೋಡಿದ್ರೆ ಚಿಕ್ಕ ರೋಡು ಇದೆಲ್ಲ ಲಾರಿನೂ ಹೋಯ್ತದೆ ಕಾರು ಹೋಯ್ತದೆ.
you so much, sister. Continue, continue. You're welcome. Mm. I want to say thank you so much, sister. I'll be praying for you too. Emila, sister, thank you for your wonderful, encouraging words. It was really encouraging because the brother is actually, he had some tough experiences. So by listening to the truth, and he's very young as well. And especially his family members, they supported him very well. He actually wanted to do theology. So in the college, go get admitted, and his family well supported him. But as he was searching for the truth, the Lord led him to these classes probably around nearly 1.5 years before. So there were many people who were listening to the truth, around 10 people. But many people got filtered in the Lord's Memorial Supper class. Then there were only 2 left over, and in that one, Brother Gopal decided to consecrate his life and immerse it. Though he had so much of trials taking this decision at this young age, without a proper, the family support to come to this mode, he individually learned the classes. But after coming to this level, as you told us, sir, never bother about what the world says about you. He firmly shared his thoughts, his views, the truth to his family members. There are nearly 25 family members. They are listening to his classes. He has already taken 2 classes to them. We are very happy. And tomorrow, we are having a mini public witness activity for the entire 25 family members. And brother is going to do word-to-word translation from English to Nepali language. So thanks for your encouraging us. Yeah. Lord bless you, sir. He's 22 years old. 22. Like my son. Our son is 22 and he consecrated us from last year. So now we have 2 sons in Christ. Very, very. Lord bless you. Lord bless you, sir. As thank you. I will tell him he has a brother, the same age as his father. He's a Nepali brother? Our son, Timothy, his name is Timothy. Okay, so 2nd Timothy is here. First Timothy is in Romania, 2nd Timothy is in Nepal. God bless you. Please pray, sister. And thanks for your encouraging words. We request every brother to encourage Brother Gopal, because it's not so easy to stand individually for the truth and to work for the Lord's cause in such a far place away from what we are all gathering. It's really very tough to stand, and to stand individually and to fix our mind in the Lord. We especially also thank this moment Brother Ashish brother, he took a lot of efforts. Since 1.5 years, he's been following for each and every classes. Any doubts, any questions, he goes to their places. Even though it is nearly 200, 300 kilometers far from his place, brother went to his place, gave him the Bible and approached him. And I'll introduce Brother Ashish. Ashish brother, please come here. Ashish brother was the one who listened to the class 2 years before. You remember, he came to India to consecrate his life 2 years before. Is Brother Ashish. Ashish, really, and Mr. Emilia. Greetings of the day. Now speak. Good to see you after so long time. Yes, remember when we visit your mother, you remember. Yeah. Lord bless you. The immersion is still fresh. It was just around 2 years before. Now speak. Definitely, even if he had some already, but I will be with him.
And it's good to encourage to see such a young guy. He's very sharp in his brain, very sharp in his understanding, and that he caught the truth as fast as he can. Brother has made beautiful notes, probably, but Edward will be sharing it later on to everybody by email or by YouTube or any some other things, media, by photo. Mm-hmm. He's done some wonderful notes. Each and every class is written beautifully, and he actually wants to share it to many people. So that's a wonderful zeal that we can find in him. We thank the Lord for him. Thank you.